केसीएन में आपका स्वागत है। मैं किंग हमीद ना मिलाद स्पोर्ट्स इपत् वर्ष बंदी इन नेक्स्ट मोबती ऐन अरे ना नाड़े नाड़ी पुष्टि पड़ी ऐलने तारीख एंटे तारीख मध्यान मूर् गंटे स्टार्ट आगे सायंकाल हतूरे तक आगे पुष्टी बेरे बेरे कड़ी बता है हूबली धारवाड़ बेलगाम शिवम्ग आल ओवर कर्नाटक आल ओवर कर्नाटक बरतर बंदी मदे ना बारिगेट स्कूल माता आमले ग्रउंड अंत ग्रउंडे इत ग्रउंड स्टे स्पोर्ट्स आड़े के ಅದಕ್ಕೆ ನಾವೆಲ್ಲ ಮಾಡಿದೀವಿ ಇಲ್ಲಿ ಇಂಪ್ರೂವ್ ಆಗಲಿ ಅಂತ ಇಲ್ಲಿ ಸ್ವಲ್ಪ ಜನ ಸ್ವಲ್ಪ ಏನಾಗಿದೆ ಅಂದರೆ ವಿರೋಧ ಆಗಿದ್ದಾರೆ ವಿರೋಧಿ ಜಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಕಲಿಮಾಲ ಸಾಹೇಬರು ಇಲ್ಲಿ ನಮ್ಮ ಲೇಡೀಸ್ ಇಲ್ಲಿ ಅವರಿಗೆಲ್ಲ ನನ್ನ ಕೈ ಮುಗಿ ವಿನಂತಿ ಮಾಡ್ತೀನಿ ಇದು ನಾವು ಯಾವುದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮುಸ್ಲಿಂ ಜನಾಂಗ ಬರೀ ಗಾಂಜಾ ಕೂಡ್ಕೊಂಡು ಸೊಲ್ಯೂಷನ್ ತೊಗೊಂಡು ಅದು ಹಾಳಾಗ್ತಾವ್ರೆ ಅದು ಆಗಬಾರ್ದು ಅಂತ ನಾವು ಇಲ್ಲಿ ಮಾಡೋದು ಅದೇ ನಮ್ಮ ಉದ್ದೇಶ ಬೇರೆ ಕಡೆ ಮಾಡಿದ್ರೆ ನಮ್ಗೆ ಏನಿಲ್ಲ ಒಂದು 25-30 ರೂಪಾಯಿ ಖರ್ಚು ಆದರೆ ನಾವು ಸ್ಟೇಡಿಯಂ ತೊಗೊಂಡು ಬೇರೆ ಕಡೆ ಮಾಡ್ತೀವಿ ಇಲ್ಲಿ ಒಂದು 5-6 ಜನ ಜನ ಸೇರ್ತಾರೆ ಇಲ್ಲಿ ಅದರಲ್ಲಿ ಒಂದು 100 ಜನ ಒಳ್ಳೆದಾಗಿ ಬಿಟ್ರೆ ನಮಗೆ ಒಳ್ಳೆದಾಗ್ತದೆ ಅಂತ ಇದು ಮಾಡ್ತಾರೆ ಅಷ್ಟೇ ನನಗೆ ಇಲ್ಲ ಎಲ್ಲರಿಗೆ ನಮ್ಮ ಲೇಡೀಸ್ ಅವ್ರಿಗೆ ನಮ್ಮ ತಂಗಿ ಅವ್ರಿಗೆ ಅಕ್ಕ ಅವ್ರಿಗೆ ಎಲ್ಲ ಕೈ ಮುಗಿತಾನೆ ನೀವಿಟ್ಟು ಏನು ತಕರಾರು ಮಾಡಬೇಡಿ ಇದು ಆಗಬೇಕು ಒಳ್ಳೆ ಕೆಲಸ ಮಾಡೋಕ್ಕೆ ಕೊಡಿ ಆ ಸೀನ್ ಬಗ್ಗೆ ಹೇಳಿಬಿಡಿ ಸರ್ ನಾವು ಈಗ ಏನು ಮಾಡಿದೀವಿ ಅಂದರೆ ನಮ್ಮ ಮೊನ್ನೆ ಒಂದು ಪ್ರೆಸ್ ಮೀಟ್ ಆಯಿತು ನೀವೆಲ್ಲ ಬಂದಿದ್ದರು ಆಮೇಲೆ ಸ್ವಲ್ಪ ಬೇರೆ ಬೇರೆ ಅವರೆಲ್ಲ ಎಲ್ಲ ಮೊಹಲ್ ಅವರೆಲ್ಲ ಸೇರಿ ಒಂದು ಪ್ರೆಸ್ ಆಗಲ್ಲ ಹಂಗೆ ತೃಪ್ತಿ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಸ್ಟೇಜ್ ಈ ಕಡೆ ಹಾಕ್ತಾ ಇದ್ರು ಲೆಫ್ಟ್ ಸೈಡ್ ಅಲ್ಲಿ ಅವ್ರಿಗೆ ತೊಂದರೆ ಹಾಕ್ಬಾರ್ದು ಅಂತ ರೈಟ್ ಸೈಡ್ ನಲ್ಲಿ ಹಾಕಿದೀವಿ ಈಗ ಅಂದ್ರೆ ತಿರ್ಗ ಏನ್ ಮಾಡಿದೀವಿ ಅವ್ರ ಮನೆ ಇದೆಲ್ಲ ಅವ್ರ ಮನೆ ಕಡೆ ಎಲ್ಲ ಇದಾಗ್ಬಿಡ್ತೀವಿ ಸ್ಕ್ರೀನ್ ಒಟ್ಟು ಒಂದು 25-30 ಸ್ಕ್ರೀನ್ ಹಾಕ್ಬಿಡ್ತೀವಿ ಅವ್ರಿಗೆ ಏನು ತೊಂದರೆ ಆಗಲ್ಲ ನಾವು ಆತರ ಮಾಡಿ ನಡೆಸ್ತಾ ಇದೀವಿ ವೆರಿ ಗುಡ್ ಥ್ಯಾಂಕ್ ಯು ಮೈಸೂರು ಮಹಾರಾಜ ಮನೆತೆಯಿಂದ ಬಂದಿರೋ 68 ಕಲೆನಲ್ಲಿ ಇದೊಂದು ಉತ್ತಮವಾದ ಕಲೆ ಇದು ಈ ಕಲೆಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಗೌರವ ಪಡ್ಕೊಂಡು ಹುಡುಗರಿಗೆ ಬೆಳೆಸಬೇಕು ಹುಡುಗರು ಎನ್ಕರೇಜ್ ಮಾಡಬೇಕು ಇದರಲ್ಲಿ ಯಾವುದು ನಮಗೆ ಆದಾಯ ಇಲ್ಲ ಇವರು ಮೆಂಬರ್ಗಳು ಇದ್ದಾರೆ ಇಲ್ಲಿ ಒಂದು 20-30 ಜನ ಇವರು ಕೈಯಿಂದ ದುಡ್ಡು ಹಾಕಿ ಸುಮ್ಮನೆ ಒಂದು ಫ್ರೀ ಸ್ಪೋರ್ಟ್ಸ್ ಮಾಡಿಸ್ತಾರದು ಬರುವಂಥವ್ರಿಗೆ ಒಂದು ಸಂಭಾವನೆ ಇರ್ತದೆ ಪ್ರೈಸಸ್ಗಳು ಇರ್ತವೆ ಆ ಪ್ರೈಸ್ಗೋಸ್ಕರ ಪಾಪ ಬಂದು ನಾನು ಬೈತು ಯಾವುದು ದಾವಣಗೆರೆ ಬೆಳಗಾಮು ಹುಬ್ಬಳ್ಳಿ ಧಾರವಾಡ ಅಲ್ಲಿಂದ ಎಲ್ಲ ನಾವು ಕರೆಸ್ತೇವೆ ವರ್ಷಕ್ಕೊಂದು ಸತಿ ಈ ಸ್ಪೋರ್ಟ್ಸು 60 ವರ್ಷದಿಂದ ಮಾಡಿಸ್ಕೊಡ್ತಾರೆ ಯಾವುದು ಒಂಥರ ತಡೆ ಇಲ್ಲ ಈ ನಾವು ಸ್ಟೇಡಿಯಂ ನಾವು ಮಾಡಬೇಕಾದ್ರೆ ವರ್ಷ ಒಂದು ತಡೆ ಬರ್ತಾಯಿತ್ತು ಏನಕ್ಕೆ ಗೊತ್ತಾಯಿತು ಯಾರಿಗೆ ಗೊತ್ತಾಯಿತು ಗೊತ್ತಿಲ್ಲ ಯಾಕಂದರೆ ನಮ್ಮ ಮೈಸೂರು ಕಲೆ ಇದು ಮೈಸೂರಿನಲ್ಲಿ ನಾವು ಉಳಿಸ್ಬೇಕು ನಮಗೆ ಇವಾಗ 55-58 ವರ್ಷ ಆಗ್ತಾಯಿದೆ ಇದರಲ್ಲೇ ಬೆಳಿತಾಯಿದ್ದೀವಿ ನಾವು ಇವಾಗ ಅಷ್ಟು ಆ ಕಾಲದಿಂದ ಬಂದಿಲ್ಲ ಬಟ್ಟೆ ಹಾಕ್ತಾಯಿಲ್ಲ ಕುಸ್ತಿ ಮಾಡ್ತಾರೆ ಅದೆಲ್ಲ ಬರ್ತಾಯಿತ್ತು ಇದು ಇವಾಗ ಬರ್ತಾ ಇರೋದು ಆ ಕಾಲದಿಂದನೂ ಅದರ ಪೈಗಂಬರೋ ಕಾಲದಿಂದನೂ ಬಂದಿರೋ ಕಲೆ ಇದು ಇವಾಗ ನಮ್ಮ ಹಿಂದೂ ಜನಾಂಗದಲ್ಲಿ ಮೈಸೂರು ಮಹಾರಾಜ ಮನೆತನದಿಂದ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಹಳೆ ಕಲೆ ಇದು ಈ ಹಳೆ ಕಲೆಗೆ ಬೆಲೆ ಕೊಟ್ಕೊಂಡು ನಾವೆಲ್ಲ ಗೌರವಿಸಿದ್ರೆ ಹಾಳಾಗುವಂಥ ಮಕ್ಕಳು ಒಂದು ಒಳ್ಳೆ ದಾರಿನಲ್ಲಿ ಬರ್ತಾರೆ ಇದರಲ್ಲಿ ಕುಸ್ತಿ ಪಟ್ಟನ ನಾನು ಕೊಲ್ಲಂ ಚೋಡಾ ರಫೀಕ್ ಅಂತ ನಾನು ಕುಸ್ತಿ ಮಾಡಿದ್ದೀನಿ ಹುಡುಗರು ಬೆಳೆಸಿದ್ದೀನಿ ನನ್ನ ಹುಡುಗರು ಕುಸ್ತಿ ಮಾಡ್ತಾವ್ರೆ ತಮ್ಮದು ಗರಡಿ ಇದೆಯಾ ನಮ್ಮದು ಮೈಸೂರು ಈಶ್ವರಾಯರ 10 ಜನಗಳ ಗರಡಿ ಅಗ್ರಹಾರದಲ್ಲಿ ನಾನು 86-87 ಮಂಡಿ ಮೂಲಕ ಬಂದು ಹುಡುಗರಿಗೆ ರೆಡಿ ಮಾಡ್ತಾ ಇದ್ದೆ ಈ ಪಂಡೂನು ನಮ್ಮ ಶಿಷ್ಯನೇ ಅಂತವನೇ ಮಾಡ್ತಾ ಇಲ್ಲ ಅವರು ನಮಗೆಲ್ಲ ಈ ಹುಡುಗರಿಗೆಲ್ಲ ಮಾಡಿಸಿರೋಂಥ ಹುಡುಗ ನಾನು ನಮಗೇನೋ ಒಂಥರ ಇದರಿಂದ ಹುಚ್ಚು ಇದರಲ್ಲ ತುಂಬ ಆದಾಯ ಇಲ್ಲ ನಮಗೆ ನಾವು ಕೋಚಿಂಗ್ ಕೊಡಬೇಕಾದ್ರೆ 100 ರೂಪಾಯಿ ತೊಗೊಳ್ಳಲ್ಲ ಯಾರು ನಾವೇ ಬೇಕಾದ್ರೆ ಅವ್ರಿಗೆ ನಮ್ಮ ಕೈಯಿಂದ ಕುಡಿಸ್ತೀವಿ ಹಾಲು ಬೇಕಾದಂಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ ಇದು ಒಂದು ಒಳ್ಳೆಯ ವಿಷಯ ಇದಕ್ಕೆ ಬೆಲೆ ಕೊಡಿ ಬೆಳೆ ಹುಡುಗರು ಬೆಳೆಯುವಂಥ ಒಂದು ದಾರಿ ಕೊಡಿ ಅಂತ ನಾನು ಕೈ ಜೋಡಿಸ್ಕೊಳ್ತೀನಿ ಈ ಸ್ಪೋರ್ಟ್ಸ್ನವ್ರಿಗೆ ಅವ್ರಿಗೆ ತೊಂದರೆ ಕೊಡಬೇಡಿ